ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಹೇಳುತ್ತಾ ಕಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ನಾವು 10ನೇ ಸಂಸ್ಥಾಪನೆ ದಿನಾಚರಣೆನ 26/8/22 ರಂದು ಬೆಳಗ್ಗೆ 11 ಗಂಟೆಗೆ ನಮ್ಮ ಮುಖ್ಯ ಆವರಣ ಇರುವಕೆಯಲ್ಲಿ ನೆರವೇರಿಸ್ತಾ ಇದ್ದೀವಿ. ಇದಕ್ಕೆ ಮಾನ್ಯ ಲೋಕಸಭಾ ಸದಸ್ಯರಾದ ಶ್ರೀ ಬಿಓಯ ರಾಘವೇಂದ್ರ ಅವರು ಉದ್ಘಾಟಿಸಲಿದ್ದಾರೆ. ಸನ್ಮಾನ್ಯ ಹರತಾಳ ಹಾಲಪ್ಪ ಸಾಗರದ ವಿಧಾನಸಭೆ ಕ್ಷೇತ್ರದ ಸದಸ್ಯರು ಭಾಗವಹಿಸಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಆನಂದಪುರದ ಮುರುಘರಾಜೇಂದ್ರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನೆರವೇರಿಸಿದ್ದಾರೆ. ಈ ಸಂಸ್ಥಾಪನಾ ದಿನಾಚರಣೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದವ ಬೋಧಕ ಬೋಧಕೇತರ ನೌಕರರಿಗೆ ನಾವು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಉತ್ತಮ ಶಿಕ್ಷಕ ಪ್ರಶಸ್ತಿ, ಉತ್ತಮ ಸಂಶೋಧನಾ ಪ್ರಶಸ್ತಿ, ಉತ್ತಮ ಬೋಧಕೇತರ ಪ್ರಶಸ್ತಿ, ಪ್ರಬಂಧಗಳನ್ನು ಮಂಡಿಸಿದ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಅದೇ ರೀತಿ ವಿಶಿಷ್ಟ ಸಾಧನೆಯನ್ನು ಮಾಡಿದ ನಮ್ಮ ವಿದ್ಯಾರ್ಥಿಗಳು JRF ಎಕ್ಸಾಮಲ್ಲಿ ಪಾಸ್ ಆದವರು ಮತ್ತು ರಾಷ್ಟ್ರೀಯ ಪ್ಯಾರಡಲ್ಲಿ ಭಾಗವಹಿಸಿದರು, ಅಖಿಲ ಭಾರತ ಮಟ್ಟದಲ್ಲಿ ಉನ್ನತ ಒಂದು ಶ್ರೇಣಿಯಲ್ಲಿ ಪಾಸ್ ಆದವರಿಗೆ ಅವರಿಗೆ ಪ್ರಶಸ್ತಿ ಪ್ರದಾನಗಳ ಮಾಡ್ತಾ ಇದ್ದೀವಿ. ಈ ಒಂದು ಸಂಸ್ಥಾಪನಾ ದಿನಾಚರಣೆಯಲ್ಲಿ ನಾವು ಕಳೆದ 10 ವರ್ಷಗಳ ನಡೆದು ಬಂದ ದಾರಿ ಮತ್ತು ಮುಂದೆ ನಮ್ಮ ಗುರಿಗಳೇನು ಅನ್ನುವ ಒಂದು ಚಿಂತನೆಯನ್ನು ಮಾಡಿಬಿಟ್ಟು ನಾವು ಅದನ್ನು ಎಲ್ಲರಿಗೂ ಸಹ ತಿಳಿಸ್ತಾ ಇದ್ದೇವೆ. ಅದಲ್ಲದೇ 28ನೇ ತಾರೀಕಿನಿಂದ ನಮ್ಮ 7ನೇ ಘಟಿಕೋತ್ಸವ ಸಮಾರಂಭವನ್ನು ಸಹ ನಾವಿಲ್ಲಿ ಏರ್ಪಡಿಸಿದ್ದೇವೆ. ಈ ಘಟಿಕೋತ್ಸವ ಸಮಾರಂಭಕ್ಕೆ ನಮ್ಮ ಗಣಿತವಿದ ರಾಜ್ಯಪಾಲರು ತೇವರ್ ಸಿಂಗ್ ಗೆಹ್ಲೋಟಿ ಅವರು ಬರ್ತಾ ಇದ್ದಾರೆ ಮತ್ತು ಕೃಷಿ ಸಚಿವರಾದ BC ಪಾಟೀಲ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ RS ಪರೋಡ ಅವರು ಘಟಿಕೋತ್ಸವ ಭಾಷಣವನ್ನು ನೆರವೇರಿಸ್ತಾ ಇದ್ದಾರೆ. ಅಲ್ಲಿ ಸುಮಾರು 444 ವಿದ್ಯಾರ್ಥಿಗಳಿಗೆ ನಾವು ಪದವಿ ಪ್ರದಾನವನ್ನು ಮಾಡ್ತಾ ಇದ್ದೀವಿ. 333 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ, ಸುಮಾರು 79 ವಿದ್ಯಾರ್ಥಿಗಳಿಗೆ MSc ಮತ್ತು 10 ವಿದ್ಯಾರ್ಥಿಗಳಿಗೆ PhD ಪದವಿ ಪ್ರದಾನಗಳನ್ನು ನಾವು ಮಾಡ್ತಾ ಇದ್ದೀವಿ. ಸುಮಾರು 24 ವಿದ್ಯಾರ್ಥಿಗಳಿಗೆ 33 ಚಿನ್ನದ ಪದಕಗಳನ್ನು ನಾವು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ತಾವೆಲ್ಲ ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಿಶ್ವವಿದ್ಯಾಲಯದ ಅನೇಕ ಗುರಿಗಳನ್ನು ಇದ್ದಾವೆ. ಈ ವರ್ಷ ನಾವು ಇರುವಕ್ಕೆ ಆವರಣದಲ್ಲಿ ಕೃಷಿ ಪದವಿಯನ್ನು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಫುಡ್ ಟೆಕ್ನಾಲಜಿ, ತೋಟಗಾರಿಕೆ ಮತ್ತು ಅರಣ್ಯ ವಿಭಾಗಗಳಲ್ಲಿ ಸಹ ಪದವಿ ಕಾರ್ಯಕ್ರಮಗಳನ್ನು ನಾವು ಅಲ್ಲಿ ಮಾಡ್ತಾ ಇದ್ದೀವಿ. ಈಗ ಪ್ರಸ್ತುತವಾಗಿ 110 ಜನ ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸುಮಾರು 260-270 ವಿದ್ಯಾರ್ಥಿಗಳು ಅಲ್ಲಿ ಕಲಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದೇ ರೀತಿ ರಾವೆ ಪ್ರೋಗ್ರಾಮ್ ಅಂದರೆ ಗ್ರಾಮೀಣ ಕಲಿಕೆಯ ಅನುಭವದ ಕಾರ್ಯಕ್ರಮದಲ್ಲಿ ಸುಮಾರು 165 ವಿದ್ಯಾರ್ಥಿಗಳು ನಮ್ಮ ಇರುವಕ್ಕೆ ಆವರಣದಲ್ಲಿದ್ದಾವೆ. ಅದು ಸುಸಜ್ಜಿತವಾದ ಮತ್ತು ಸಂಘಟಿತವಾದ ಒಂದು ಎಲ್ಲ ಸೌಲಭ್ಯಗಳನ್ನು ಒಂದು ಆವರಣ. ಇನ್ನು ಮುಂದೆ ಅಲ್ಲಿನ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇದ್ದಾವೆ. ಅದಲ್ಲದೆ ನಮ್ಮ ವಿಶ್ವವಿದ್ಯಾಲಯ ಈಗ 32ನೇ ಸ್ಥಾನದಲ್ಲಿದ್ದು ಇನ್ನೂ ಸಹ ಹೆಚ್ಚಿನ ಒಂದು ರ್ಯಾಂಕನ್ನು ಪಡೆಯುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ರೈತರಿಗೆ ಅನುಕೂಲವಾಗುವಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ಬ್ಯಾಂಬು ಉತ್ಪಾದನೆ ಮತ್ತು ಜೈವಿಕ ತಂತ್ರಜ್ಞಾನ, ಜೈವಿಕ ಪೀಡನಾಶಕ ಮತ್ತು ಇದೆಲ್ಲ ಕಾರ್ಯಕ್ರಮಗಳನ್ನು ಸಹ ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ಈಗ ಮುಂದಿನದಾಗಿ ಅಡಕೆಯಲ್ಲಿ ಬರುವ ಹಳದಿ ರೋಗ ಮತ್ತು ಎಲೆಚಿಕ್ಕೆ ರೋಗದ ಬಗ್ಗೆ ಸಹ ಸಮಗ್ರ ಒಂದು ಅಧ್ಯಯನವನ್ನು ಸಹ ನಾವು ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೈಗೊಂಡಿದ್ದೇವೆ. ಎಕ್ಸಾಕ್ಟ್ಲಿ